ಏಳು ಭಾರತೀಯರು ಸೇರಿದಂತೆ ಅರವತ್ತೈದು ಪ್ರವಾಸಿಗರನ್ನು ಹೊಂದಿದ್ದ ಎರಡು ಬಸ್ಗಳು ನೇಪಾಳದ ತ್ರಿಶೂಲಿ ನದಿಗೆ ಉರುಳಿದ್ದು ಅರವತ್ತೈದು ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ನೇಪಾಳದ ಪೊಲೀಸ್ ಅಧಿಕಾರಿಗಳ ಪ್ರಕಾರ ಗಣಪತಿ ಡಿಲೆಕ್ಸ್ ಹೆಸರಿನ ಒಂದು ಬಸ್ ಕಠ್ಮಂಡುವಿನಿಂದ ರೌತಾಹತ್ ತೆರಳುತ್ತಿದ್ದು ಹಾಗೂ ಭಾರತೀಯರನ್ನು ಹೊಂದಿರುವ ಏಂಜಲ್ ಡಿಲೆಕ್ಸ್ ಬಿರ್ಗುಂಜ್ನಿಂದ ಕಠ್ಮಂಡುವಿಗೆ ತೆರಳುತ್ತಿತ್ತು ಅಧಿಕ ಮಳೆಯ ಹಿನ್ನೆಲೆಯಲ್ಲಿ ಮದನ್ ಅಶ್ವಿತ್ ಹೆದ್ದಾರಿಯಲ್ಲಿ ಸಂಭವಿಸಿದ ಭೂಕುಸಿತದ ಪರಿಣಾಮವಾಗಿ ಬಸ್ಗಳು ನದಿಗೆ ಉರುಳಿ ಕೊಚ್ಚಿ ಹೋಗಿವೆ ನಾಪತ್ತೆಯಾಗಿರುವ ಭಾರತೀಯರನ್ನು ಸಂತೋಷ್ ಠಾಕೂರ್ ಸುರೇಂದ್ರ ಶಾ ಆದಿತ್ಯ ಮಿಲಾನ್ ಸುನೀಲ್ ಶಾನ್ವಾಜ್ ಆಲಂ ಅನ್ಸಾರಿ ಎಂದು ಗುರುತಿಸಲಾಗಿದೆ